ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಹುರುಳಿ ಕಾಳಿನ ಪಲ್ಯೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡೋಣಂತ ಬರ್ರಿ. ಈಗ ಮೊದಲಿಗೆ ಇಲ್ಲಿ ಒಂದು ಬೊಗೋಣಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿರಿ. ಎರಡು ಸ್ಪೂನ್ ಎಣ್ಣೆಯನ್ನು ಹಾಕೊಂಡಿದ್ದೀನಿ ನೋಡಿರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ, ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕುತ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕುತ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿನ ಕೂಟಿಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಕರಿಬೇವನ್ನು ಹಾಕುತ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋ ನಂತರ ಈಗ ಇಲ್ಲಿ ನೋಡಿರಿ ಎಣ್ಣೆ ಒಳಗೆ ಫ್ರೈ ಆಗೈತಿ. ಈಗ ನಾನು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕೋತಾ ಇದ್ದೆ ನೋಡಿ. ಈ ಹಸಿಮೆಣ್ಸಿಕಾಯಿ ಪೇಸ್ಟ್ ಜೊತೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕಿ ಕುಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಈಗ ಎಣ್ಣೆ ಫ್ರೈ ಮಾಡೋಣಂತ್ರಿ. ನಾನು ಇಲ್ಲಿ ಮೆಣಸಿನ್ಕಾಯಿನ ಹುರ್ಕೊಂಡಿಲ್ಲರಿ, ಹಾಗೆ ಹಸಿವಿನ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಹುರಿದು ಪೇಸ್ಟ್ ಮಾಡಿ ಹಾಕೋಬೋದು. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡೋದಿಲ್ಲ. ಈ ಹುರುಳಿ ಕಾಳು ಪಲ್ಯೆಯಲ್ಲಿ ಬೇಡಾದವರು ಅದನ್ನು ಸ್ಕಿಪ್ ಮಾಡ್ಬೋದು, ಬೇಕಾದವರು ಸ್ವಲ್ಪ ಹಾಕೋಬೋದು. ಅದಕ್ಕೆ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಮೊದಲಿಗೆ ಹುರುಳಿ ಕಾಳನ್ನು ಏನು ಮಾಡಿದ್ದೆ, ಕುಕ್ಕರ್ನಲ್ಲಿ 5 ಸೀಟಿನ ಹೊಡೆಸ್ಕೊಂಡು ಕುದಿಸಿಟ್ಕೊಂಡಿದ್ದೆ. ಅವನ್ನ ಈಗ ಇಲ್ಲಿ ಸೇರಿಸ್ತೀನಿ ನೋಡಿ. ಹುರುಳಿ ಕಾಳು ದೇಹಕ್ಕೆ ತಂಪು ರೀ, ಇದು ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೊಡ್ತೈತೆ ರೀ. ಅದಕ್ಕೆ ಇದನ್ನು ಒಂದಿನ ಬಿಟ್ಟು ಒಂದಿನ ವಾರದಲ್ಲಿ ಈ ಥರ ಯೂಸ್ ಮಾಡಿದರೆ ಪಲ್ಯ ಆದರೂ ಮಾಡ್ಕೊಂಡು ತಿನ್ಬೋದು. ಸಂಗತಿ ಅಂತ ಮಾಡ್ತಾರೆ ನೋಡಿರಿ, ಅದನ್ನು ಕೂಡ ನೀವು ಬೆಲ್ಲ ಹಾಕಿ ಮಾಡಿಕೊಂಡು ಕುಡಿಬೋದು. ನಾನಿಲ್ಲಿ ನನಗೆ ಹುರುಳಿ ಕಾಳು ಪಲ್ಯದಿಂದ ಭಾಳ ಇಷ್ಟ, ನಾನು ಇಲ್ಲಿ ಇವತ್ತು ಹುರುಳಿ ಕಾಳು ಪಲ್ಯನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಬರೀ ಕಾಳು ಅಷ್ಟೇ ಹಾಕಿ ಮಾಡ್ತಾ ಇಲ್ಲರಿ, ಅದಕ್ಕೆ ಇಲ್ಲಿ ಸಬ್ಬಸ್ಗಿ ಪಲ್ಯನ ತೊಗೊಂಡಿದ್ದೀನಿ. ಅದನ್ನು ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದ್ರ ಈ ರೀತಿಯಾಗಿ ಯಾವುದಾದ್ರೂ ಪಲ್ಯ ಜೊತೆ ಈ ಕಾಳನ್ನು ನಾವು ಹಾಕಿ ಪಲ್ಯನ ಮಾಡ್ಕೋಬೋದು. ಅದನ್ನು ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ನೋಡಿರಿ. ಉಪ್ಪು ನೋಡಿ ಹಾಕೋರಿ, ನಾ ಯಾಕಂದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿದ್ನಲ್ರಿ, ಅದರೊಳಗೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕೂಡ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿರಿ ಅದನ್ನು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಇಲ್ಲಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ
ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿನಿ ರೀ. ಹುರುಳಿ ಕಾಳು ಏನು ಇಟ್ಕೊಂಡಿದ್ನಲ್ಲ ಆ ಪ್ಲೇಟ್ ಒಳಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕಿನಿ ರೀ. ಅದನ್ನು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಾಕ್ತೀನಿ ನೋಡ್ರಿ. ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ. ಅದು ಒಂದು 5 ನಿಮಿಷ ಈಗ ಕುದಿಯಾಕ್ಬಿಡೋಣಂತ. ಈಗ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅದನ್ನು ಕುದಿಯಾಕ್ಬಿಡ್ತೀನಿ ರೀ. ಈ ರೀತಿಯಾಗಿ ನೀವು ಕೂಡ ಹುರುಳಿ ಕಾಳು ಪಲ್ಯನ ಮಾಡಿ ಯಾವ ರೀತಿ ಬಂದಿತ್ತಂತ ಹೇಳಿ ನಮಗೆ ತಿಳಿಸಿ ಅಂತ ಹೇಳ್ತಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ 5 ನಿಮಿಷ ಕುದಿಯಾಕ್ಬಿಟ್ಟಿದ್ನಲ್ಲ ರೀ, ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿರಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ ನಮ್ಮ ಹುರುಳಿ ಕಾಳು ಪಲ್ಯ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಇದು ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈ ರೀತಿಯಾಗಿ ಭಾರಿ ರುಚಿಯಾದಂಥ ಒಂದು ಪಲ್ಯನ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿರಿ. ಇದನ್ನು ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇದು. ಒಮ್ಮೆ ಮಾಡಿ ನೋಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೋಡಿರಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಈ ಹುರುಳಿ ಕಾಳಿನ ಪಲ್ಯ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.